वेलकम बैक टू मै चैनल। इवत्तिन वीडियो दल्ली गर्भिणी स्त्रीयरु होटेल इरुवंत पापुविन हेल्थ अन्न याव रीति केलवोंदु मनेयल्लेने सिम्टम्स इंद तिळ्कोळ्ळोदु मत्ते केलवोंदु विषय नडेयुवाग एनु प्रॉब्लम आगिदे अंत तिळ्कोळ्ळोदु हेगे अंत। सो इन्नु हास्पिटल्गे होग्तीवि, स्क्यानिंग मार्स्कोतीवि, डाक्टर जोते इर्तीवि, सो डाक्टर हेळोदन्न केळ्तीवि। स्क्यानिंग अल्लि नमगे गोत्तागुत्ते मगुविन हेल्थ हेगिदे, केलवु टैम अल्लि ब्लड टेस्ट हेळ्तारे हेल्थ हेगिदे अंत। बट मनेयल्लि इरुवाग केलवोंदु परिस्थितिगळु स्क्यानिंग माडोदक्के हेळ्तवे, केलवोंदु परिस्थितिगळु हुषारागिरु सो ना हुषार मोदले फस्ट मनल्दी फस्ट ट्रैमिस्टर एंड ना डिलीवरी आगो वर्गू हेल्ता सो निम्हे फस्ट ट्रैमिस्टर किस अस्टे गोल सामान्य यारगू अस्टे फोर्थ मंथल इला फिफ्थ मंथल किस गोत सो कि मुखातर कूड़ा मगुवी हेल्थबूद कि बंद मगु चना कि चना हेल्दी मगु बंद रेस्पाता है अंतर्रे अदी बेबी बेवण गुड सैन अंत हेलबू वे ಕಿಕ್ಕೆ ಇಲ್ಲ ನಾನು ಫಿಫ್ತ್ ಮಂತ್ ಅಲ್ಲಿ ನಡೀತಾ ಇದೆ, ಸಿಕ್ಸ್ತ್ ಮಂತ್ ಅಲ್ಲೂ ನಡೀತಾ ಇದೆ, ಇನ್ನೇನು ಸೆವೆನ್ ಮಂತ್ಗೆ ಬೀಳ್ತಾ ಇದೆ, ಸೊ 24 ವೀಕ್ಸ್ ಕೂಡ ಕಂಪ್ಲೀಟ್ ಆಯಿತು ನನಗೆ ಕಿಕ್ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದು ಬಂದು ಹುಷಾರಾಗಿರಬೇಕಾಗಿರುವಂಥ ಟೈಮ್ ನೀವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ನನಗೆ ಕಿಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಯಾಕೆ ಈ ಥರ ಆಗ್ತಾ ಇದೆ ಹೇಳಿ ಅಂತ ನೀವು ಕೇಳಬೇಕಾಗತ್ತೆ. ಸೊ ಆಗ ಡಾಕ್ಟರ್ಸ್ ಬಂದು ಸ್ಕ್ಯಾನ್ ಮಾಡಿಸಿ ನಿಮ್ಮ ಮಗು ಒಳಗಡೆ ಬಂದು ಹೊಟ್ಟೆಯಲ್ಲಿ ಆ್ಯಕ್ಟಿವ್ ಆಗಿದೆ ಆದರೆ ನಿಮ್ಗೆ ಅದು ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋದು ಬಂದು ಹೇಳ್ತಾರೆ. ಏನು ಪ್ರಾಬ್ಲಮ್, ಮಗು ಆ್ಯಕ್ಟಿವ್ ಆಗಿದೆಯಾ, ಮಗುಗೆ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆಯಾ, ಯಾವುದೇ ರೀತಿ ಮಗುಗೆ ಆಕ್ಸಿಜನ್ ಲೆವೆಲ್ ಸರಿಯಾಗಿ ಹೋಗದೆ ಏನಾದರೂ ತೊಂದರೆ ಆಗಿದೆಯಾ, ಪ್ರತಿಯೊಂದು ಡಾಕ್ಟರ್ಸ್ ಬಂದು ಚೆಕ್ ಮಾಡ್ತಾರೆ. ಸೊ ಫಸ್ಟು ಕಿಕ್ಸಲ್ಲಿ ಒಂದು ಸ್ವಲ್ಪ ಹುಷಾರಾಗಿರೋದು ತುಂಬ ಮುಖ್ಯ. ನೆಕ್ಸ್ಟ್ 7 ಮಂತ್ ಆಫ್ಟರು ಸಖತ್ ನಿಮಗೆ ಹೇಳಬೇಕು ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ಲೈಟಾಗಿ ಕಿಕ್ ಗೊತ್ತಾಗ್ತಾನೆ ಇರುತ್ತೆ ನಿಮಗೆ. ಹೇಗೂ ಮಗು ಬಂದು ಎಷ್ಟು ಸಖತ್ತಾಗಿ ಕಿಕ್ ಮಾಡುತ್ತೆ ಅಂದರೆ ನಿಮ್ಗೆ ಬಂದು ಮಗು ನಿಮ್ಮ ಮಾತಿಗೆ ರೆಸ್ಪಾಂಡ್ ಮಾಡುತ್ತೆ. ನೀವು ಮಾತಾಡೋವಾಗ, ನೀವು ಏನಾದರೂ ಮನೇಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಒಂದು ವೇಳೆ ಏನೋ ಒಂದು ವರ್ಕ್ ಮಾಡ್ತಾ ಇರಬೇಕಾದ್ರೆ, ಮಗುಗೆ ಹೊಟ್ಟೆ ಹಸಿ ಆಗುವಾಗ, ಮಗುಗೆ ಎದ್ದೋಳುವಾಗ, ಪ್ರತಿಯೊಂದು ಸಮಯದಲ್ಲೂ ಬಂದು ಮಗು ಕಿಕ್ ಮಾಡೋದನ್ನು ನೀವು ಅನುಭವಿಸ್ತೀರ. ಸೊ ಇದು ಬಂದು ನಿಮಗೆ ಒಂದು ಹೆಲ್ದಿ ಸೈನ್. ಒಂದು ವೇಳೆ ನಿಮಗೆ 7 ಮಂತಲ್ಲಿ 8 ಮಂತ್ 9 ಮಂತಲ್ಲಿ ಬಂದು ಕಿಕ್ಸ್ ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಇಲ್ಲ ಬಂದು ಬೆಳಗ್ಗೆ ಕಿಕ್ ಆಗುತ್ತೆ, ನೈಟ್ಗೆ ಒಂದೇ ಸಲಿನೇ ಆಗೋದು, ತುಂಬಾ ಸಿಕ್ಕಾಪಟ್ಟೆ ಬಂದು ಕಮ್ಮಿ ಇದೆ, ಡಿಕ್ರೀಸ್ ಆಗ್ತಾ ಇದೆ ಬರ್ತಾ ಬರ್ತಾ ಅಂದರೆ, ಅದಕ್ಕೂ ನೀವು ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಸೊ ಈ ಥರ ಮಗುವಿನ ಹೆಲ್ತನ್ನು ಕೆಲವೊಂದು ಸಿಂಪ್ಟಮ್ಸ್ ಇಟ್ಟು ನಾವು ಕಂಡುಹಿಡಿಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನಪ್ಪ ಇರಬಹುದು ಅಂದರೆ, ನಿಮಗೆ ಎರಡನೇದು ಬಂದು ಬ್ಲೀಡಿಂಗಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದ್ದೀರಾ ಅಂದರೆ, ನಿಮ್ಗೆ ಏನಾದರೂ ಬ್ಲಡ್ ಬ್ಲೀಡಿಂಗ್ ಆ ರೀತಿ ಏನಾದರೂ ಆಗ್ತಾ ಇದೆ ಅಂದರೆ, ಆವಾಗ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗಬೇಕು. ಮತ್ತು ಸೆಕೆಂಡ್ ಟ್ರೈಮಿಸ್ಟ್ರಲ್ಲೂ ಏನಾದರೂ ಬ್ಲಡ್ ಬ್ಲೀಡಿಂಗ್ ಇದೆ ಅಂದರೆ ಆವಾಗಲೂ ಹೋಗಲೇಬೇಕು. ಥರ್ಡ್ ಟ್ರೈಮಿಸ್ಟ್ರಲ್ಲೂ ಇಂಪಾರ್ಟೆಂಟ್. ಸೊ ಬ್ಲಡ್ ಬ್ಲೀಡಿಂಗ್, ನೀರು ಹೋಗೋದು, ಏನಾದರೂ ಆಗ್ತಾ ಇದೆ, ವಜೈನಲ್ ಡಿಸ್ಚಾರ್ಜ್ ಇದೆ ಅಂದರೆ, ನೀವು ಆವಾಗಲೂ ಕೂಡ ಹಾಸ್ಪಿಟ್ಲ್ಗೆ ಹೋಗಬೇಕಾಗುತ್ತೆ. ಮೂರನೇ ಪಾಯಿಂಟ್ ಬಂದು ಹೊಟ್ಟೆ ಅಡಿಭಾಗದ ಹೊಟ್ಟೆ ಬಂದು ತುಂಬಾ ಪೇಯ್ನ್ ಇದೆ, ಸಖತ್ತಾಗಿ ನೋವಾಗ್ತಾ ಇದೆ ನಿಮಗೆ, ತಡೆಯೋಕ್ಕೆ ಆಗದೆ ಇರೋ ನೋವಿದೆ, ವಜೈನಲ್ ಪೇಯ್ನ್ ಕೂಡ ಇದೆ, ಸೊಂಟ ನೋವು ಕೂಡ ಇದೆ, ಆದರೂ ಡಿಲಿವರಿ ಡೇಟ್ ಇನ್ನೂ ತುಂಬ ದೂರ ಇದೆ ಅಲ್ಲ, ಇವಾಗೇ ನಮ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಅವಾಗೂ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೋಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಏನಾದರೂ ಹೆಲ್ತ್ ವೇರಿಯೇಷನ್ ಆಯಿತು ಅಂದರೆ ಇದು ಹೆರಿಗೆ ನೋವು ಬರ್ಸ್ಬಿಡತ್ತೆ, ಇಲ್ಲ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದ್ರಿ ಅಂದರೆ ಅದು ಮಿಸ್ಕ್ಯಾರೇಜ್ ಆಗೋದಕ್ಕೆ ಸಿಂಪ್ಟಮ್ಸ್ ಆಗಿಬಿಡತ್ತೆ. ಅದನ್ನೆಲ್ಲ ನಾವು ಯಾಕೆ ಆಗುತ್ತೆ ಅಂತ ಕೆಲವು ಟೈಮಲ್ಲಿ ಕರೆಕ್ಟಾಗಿ ಪ್ರಿಡಿಕ್ಟ್ ನಾವು ಅದನ್ನು ಕರೆಕ್ಟಾಗಿ ಹೇಳೋಕ್ಕೆ ಬರಲ್ಲ, ಇದೇ ಆಗೋದು ಅಂತ. ಸೊ ಅದಕ್ಕೆ ಹೇಳೋದು, ಏನಾದರೂ ಹೊಟ್ಟೆ ನೋವು ನಿಮಗೆ ಬಾಧಿಸ್ತಾ ಇದೆ, ತುಂಬ ಪೇಯ್ನ್ ಆಗ್ತಾ ಇದೆ ಅಡಿಭಾಗದಲ್ಲಿ ಅಂದರೆ, ಅವಾಗ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೋಬೇಕಾಗತ್ತೆ. ಮತ್ತು ನಾಲ್ಕನೇದು ಬಂದು ಸಿವಿಯರ್ ಆಗಿ ತಡೆಯೋಕ್ಕೆ ಆಗದೆ ಇರೋ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ ಅಂದರೂ ಹಾಸ್ಪಿಟ್ಲ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೋಬೇಕು. ಸೊ ಬೆನ್ನು ನೋವು ಸಿಕ್ಕಾಪಟ್ಟೆ ಬಂದರೂ ಕೂಡ ಅದರಲ್ಲಿ ಏನೋ ನಿಮಗೆ ತೊಂದರೆ ಆಗಿದೆ, ನಿಮಗೆ ಏನೋ ಬಾಡಿಯಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ತಡೆಯೋಕ್ಕೆ ಆಗ್ತಾಯಿಲ್ಲ, ಪೇಯ್ನ್ ಕಿಲ್ಲರ್ಸ್ ಹಾಕ್ಕೊಂಡ್ರು, ಆಯಿಲ್ ಮಸಾಜ್ ಮಾಡಿದ್ರು ಕೂಡ, ಮೂ ಮಸಾಜ್ ಇಂಥವೆಲ್ಲ ಮಾಡಿದ್ರು ಕೂಡ ಪೇಯ್ನ್ ಆಗ್ತಾ ಇದೆ ಅಂದರೆ, ಅವಾಗ ಕೂಡ ನೀವು ಹಾಸ್ಪಿಟ್ಲ್ ಹೋಗಿ ತೋರಿಸ್ಕೊಳ್ಳುವಾಗ ಡಾಕ್ಟರ್ಸ್ ಬಂದು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಮತ್ತು ಯಾಕೆ ಈ ಥರ ಆಗ್ತಾ ಇದೆ ಅಂತ ಕರೆಕ್ಟಾಗಿ ಕಂಡುಹಿಡಿತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೇನಪ್ಪ ಇರಬಹುದು ಎಕ್ಸ್ಟ್ರಾ ಪೇಯ್ನ್ ಅಂತಂದರೆ, ತಡೆಯೋಕ್ಕಾಗದೇ ಇರುವಂತಹ ತಲೆನೋವು, ನಾಸಿಯಾ, ಮತ್ತು ಬಂದು ಅವಾಗವಾಗ ಸಿಕ್ಕಾಗೋದು, ಜ್ವರ ಬರೋದು, ಬಾಡಿಯಲ್ಲಿ ಟೆಂಪ್ರೇಚರ್ ಬಂದು ಹೈ ಆ್ಯಂಡ್ ಲೋ ಆಗೋದು, ತುಂಬಾ ತಣ್ಣಗಾಗ್ಬಿಡೋದು, ಒಂದೇ ಸಲ ಜಾಸ್ತಿ ಬಿಸಿ ಆಗೋದು, ಇಂಥವೆಲ್ಲ ಆಗೋವಾಗ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗಬೇಕು. ಇನ್ಫೆಕ್ಷನ್ಸ್ ಏನಾದರೂ ಆಗಿರುತ್ತೆ, ಸೊ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಕೆಲವರಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದರೂ ಕೂಡ ಫೀವರ್ ಬರುತ್ತೆ. ಸೊ ಅವಾಗ ಹೋಗಿ ನೀವು ಹಾಸ್ಪಿಟ್ಲ್ಗೆ ಚೆಕ್ ಮಾಡಿಸೋದು ತುಂಬ ಮುಖ್ಯ. ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಉರಿ ಮೂತ್ರದ ಪ್ರಾಬ್ಲಮ್ ಇದೆ, ತುಂಬಾ ಉರಿ ಮೂತ್ರ ಆಗ್ತಾ ಇದೆ, ಮೂತ್ರ ಬಂದು ತುಂಬ ಕಲರ್ಡಿಂದ ಬರ್ತಾ ಇದೆ, ತುಂಬ ಬ್ರೌನ್ ಕಲರ್ ಬರ್ತಾ ಇದೆ, ತುಂಬ ಎಲ್ಲೋ ಬರ್ತಾ ಇದೆ, ತುಂಬ ಪೇಯ್ನ್ ಆಗ್ತಾ ಇದೆ, ತಡೆಯೋಕ್ಕೆ ಆಗಲ್ಲ. ಯೂರಿನ್ ಪಾಸ್ ಮಾಡಿ ಬಂದು ಸ್ವಲ್ಪ ಹೊತ್ತಿಗೆಲ್ಲ ಹೊಟ್ಟೆ ತುಂಬ ನೋವು ಬರುತ್ತೆ, ಕಾಲು ತೊಡೆಗಳೆಲ್ಲ ನೋವು ಬರುತ್ತೆ, ವಜೈನ ಫುಲ್ ಪೇಯ್ನ್ ಬರುತ್ತೆ ಅಂದರೂ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳೇಬೇಕು. ಸೊ ಇದು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಕಿಕ್ ಅನ್ನೋದು, ಮಗುವಿನ ಕಿಕ್ಸ್ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ಸ್ ಗೊತ್ತಿರಲ್ಲ. ಮಗು ಚೆನ್ನಾಗಿ ಕಿಕ್ ಮಾಡಬೇಕು, ಅಟ್ಲೀಸ್ಟ್ ಡೈಲಿ 1-2 ಸಲ ಆದರೂ ನಿಮಗೆ ಬಂದು ರೆಸ್ಪಾಂಡ್ ಮಾಡಬೇಕು ಮಗು. ಈ 7 ಮಂತ್
ಅಲ್ಲಿ ಇದ್ದೀರಾ ಅಂದ್ರೆ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಫಿಫ್ತ್ ಅಂದ್ರೆ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಅಲ್ಲೆಲ್ಲ ಲೈಟ್ ಆಗಿ ಆಗಾಗ ಆಗಾಗ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಅಟ್ಲೀಸ್ಟ್ ದಿವಸಕ್ಕೆ ಒಂದು ನಾಲ್ಕೈದು ಸಲ ಆದ್ರೂ ನಿಮ್ ಮಗು ಬಂದು ನಿಮ್ಗೆ ರೆಸ್ಪಾಂಡ್ ಮಾಡಬೇಕು. ಒಂದ್ ವೇಳೆ ಅದಕ್ಕಿಂತ ತುಂಬಾ ಡಿಕ್ರೀಸ್ ಆಗಿದೆ, ಕಮ್ಮಿ ಇದೆ ಅಂದ್ರೆ ಅದು ಬಂದು ಹೆಲ್ದಿ ಬೇಬಿಗೆ ಏನ್ ಪಾಪುಗೆ ಏನಾಗಿರ್ಬಹುದು ಅನ್ನೋದು ತಿಳ್ಕೊಳ್ಳೇಬೇಕಲ್ವಾ. ಸೊ ಹೋಗಿ ನೀವು ಹಾಸ್ಪಿಟಲ್ ಅಲ್ಲಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸ್ಕ್ಯಾನಿಂಗ್ ಮಾಡಿ ಮಗು ಆಕ್ಟಿವ್ ಆಗಿದೆಯಾ, ಏನಾಗಿದೆ ಮಗುಗೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳಿಸ್ತಾರೆ ಡಾಕ್ಟರ್ಸು. ನೆಕ್ಸ್ಟ್ ಬಂದು ಕೆಲವರು ಬಂದು ಹೊಟ್ಟೆ ನೋವನ್ನ ಬಂದು ಸಾಧಾರಣವಾಗಿ ನೆನೆಸ್ತೀರಾ. ಸೊ ಅದು ಬಂದು ಯುಟ್ರಸ್ ಬಂದು ಸರ್ವಿಕ್ಸ್ ಬಂದು ಡಿಲೇಟ್ ಆಗಿರ್ಬೋದು, ಸೊ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಒಳಗಡೆ ಬಂದು ನಿಮ್ಮ ಮಸಲ್ಸ್ ಬಂದು ಜಾಸ್ತಿ ಲೂಸ್ ಆಗಿರ್ಬೋದು, ಶಾರ್ಟ್ ಸರ್ವಿಕ್ಸ್ ಇದ್ರೆ ಕೆಲವರಿಗೆ ಬೇಗ ಹೊಟ್ಟೆ ನೋವು ಬರುತ್ತೆ, ಇಲ್ಲಾಂದ್ರೆ ಲೂಸ್ ಆಗಿ ಸರ್ವಿಕ್ಸ್ ಬರ್ತಿಂದಾನೇ ಲೂಸ್ ಇದೆ ಅಂದ್ರೆ ಅವ್ರಿಗೂ ಹೊಟ್ಟೆ ನೋವು ಬೇಗ ಬರುತ್ತೆ. ಪ್ರೀಮೆಚೂರ್ ಬೇಬೀಸ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಹಾಗಾಗಿ ಏನಿದ್ರು ಹೊಟ್ಟೆ ನೋವನ್ನು ಕೂಡ ನೀವು ಕಾಮನ್ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಬ್ಲಡ್ ಬ್ಲೀಡಿಂಗ್ಸ್, ವಜೈನಲ್ ಬ್ಲೀಡಿಂಗ್ಸ್ ಬಂದು ನೀವು ವೈಟ್ ಡಿಸ್ಚಾರ್ಜ್ ಅಂದ್ರೆ ಓಕೆ, ಬಟ್ ಬ್ಲಡ್ ಬ್ಲೀಡಿಂಗ್ ಅದೆಲ್ಲ ನಾನು ಸಾಧಾರಣವಾಗಿ ತಿಳ್ಕೊಳ್ಳೋ ಹಾಗಿಲ್ಲ. ಮತ್ತೆ ವೈಟ್ ಡಿಸ್ಚಾರ್ಜ್ ಅಷ್ಟೇ, ಯೆಲ್ಲೋಶ್ ಆಗಿ ಬಂದು ವಾಸನೆ ಬರ್ತಾ ಇದೆ, ಸ್ಮೆಲ್ ಇದೆ ಅಂದ್ರೆ ಅವಾಗ ಕೂಡ ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಮತ್ತೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಯ್ತು ಅಂದ್ರೆ ಮಗುವಿನ ಒಂದು ಹೆಲ್ತ್ಗೆ ಯಾವ ರೀತಿ ಬಾಧಿಸುತ್ತೆ ಅಂತಂದ್ರೆ, ಒಂದು ವೇಳೆ ಕಿಡ್ನಿಗೆ ಏನಾದರೂ ತೊಂದರೆ ಆಗಿ ನಿಮ್ಗೆ ಇನ್ಫೆಕ್ಷನ್ ಆಗಿದ್ರೆ, ಕಿಡ್ನಿ ಪ್ರಾಬ್ಲಮ್ಸ್ ಇರುವಂತ ಪ್ರೆಗ್ನೆಂಟ್ ಲೇಡೀಸ್ಗೆ ಮಗುವಿನ ಗ್ರೋತ್ ಬಂದು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲೇ ನೀವು ಬಂದು ಅದೇನು ಇನ್ಫೆಕ್ಷನ್ ಆಗಿದೆಯೋ ಅದನ್ನ ಹೋಗ್ಲಾಡಿಸ್ಕೊಳ್ಳೋದು ಬಂದು ತುಂಬಾನೇ ಮುಖ್ಯ. ಅಂಡ್ ನೆಕ್ಸ್ಟ್ ಬಂದು ಫೀವರ್ ಬಂದು ಹೋಗೋದು, ಆಗಾಗ ಯಾವಾಗ್ಲೂ ಸಿಕ್ಕಾಗ್ತಾ ಇದ್ದೀರಾ ಅಂದ್ರೆ ಅವಾಗ್ಲೂ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು. ಸೊ ನೀವು ಚೆನ್ನಾಗಿದ್ರೆ ಫಸ್ಟ್ ಆಫ್ ಆಲ್ ಫಸ್ಟು ನಿಮ್ಗೆ ಯಾವುದೇ ರೀತಿ ಬಾಡಿಯಲ್ಲಿ ಪೇಯ್ನ್ ಇಲ್ಲ, ತೊಂದರೆ ಇಲ್ಲ, ಹಾಗಾಗಿ ಏನೋ ಒಂದು ಸ್ವಲ್ಪ ಹೊಟ್ಟೆ ದಪ್ಪ ಆಗ್ತಾ ಆಗ್ತಾ 7 ಮಂತಲ್ಲೋ 8 ಮಂತಲ್ಲೋ ಲೈಟಾಗಿ ಹೊಟ್ಟೆ ನೋವು ಬರ್ತಾ ಇದೆ, ಲೈಟಾಗಿ ವಜೈನ ಪೇಯ್ನ್ ಬರ್ತಾ ಇದೆ ಅಂದ್ರೆ ಇದೆಲ್ಲ ಓಕೆ, ಬಟ್ ಸಿವಿಯರ್ ಆಗಿ ಬೆನ್ ನೋವು ಸಿವಿಯರ್ ಆಗಿ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು. ಇಲ್ಲ ಅಂದ್ರೆ ಡೆಲಿವರಿ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಗುವಿನ ಹೆಲ್ತನ್ನ ಏನಿದ್ರು ನಿಮ್ಮ ಒಂದು ಹೆಲ್ತೆ ಮಗುವಿನ ಹೆಲ್ತನ್ನ ಡಿಸೈಡ್ ಮಾಡೋದು. ಸೊ ನೀವು ಫಸ್ಟ್ ಚೆನ್ನಾಗಿದ್ದೀರಾ ಅದು ಮುಖ್ಯ. ಸೊ ನಿಮ್ಗೇನಾದ್ರೂ ಇವತ್ತೇ ಡಿಸೈಡ್ ಮಾಡಿ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ, ನಿಮ್ಗೇನಾದ್ರೂ ಒಂದು ವೇಳೆ ತೊಂದರೆಗಳು ಏನಾದರೂ ಇದೆಯಾ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದು ಅರ್ಲಿ ಸ್ಟೇಜಲ್ಲೇ ಪರಿಹಾರ ಹುಡ್ಕೊಳ್ಳೋದು ಬಂದು ತುಂಬ ಮುಖ್ಯ. ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ಸ್ ಏನಾದರೂ ನಿಮಗಿದೆ ಅಂದರೆ ನೀವು ಹೋಗಿ ಹಾಸ್ಪಿಟ್ಲ್ಗೆ ತೋರಿಸ್ಕೊಂಡು ಒಂದು ಒಳ್ಳೆ ಗೈನಕಾಲಜಿಸ್ಟ್ ಸಜೆಸ್ಟ್ ಕೇಳೋದು ಬಂದು ತುಂಬ ಮುಖ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಾಣಂತಿಯರ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಟೇಕ್ ಕೇರ್, ಬೈ ಬೈ.